ನಿಮಗೂ ಒಂದಷ್ಟು ಅನುಮಾನ ಬಂದಿರುತ್ತೆ ಹೌದಲ್ವಾ ತನಿಖೆ ಶುರುವಾಗ್ತಾ ಇದೆ ಸಡನ್ ಆಗಿ ಯಾರೊಬ್ಬರು ಹ್ಯಾಕ್ ಚೈನ್ ಮಾಡ್ತಾರೆ ಯಾರೊಬ್ಬರ ಪ್ರಭಾವ ಒತ್ತಡ ಇರಲೇಬೇಕಲ್ವಾ ಅನ್ನೋದಾದ್ರೆ ಈಗ ಬರ್ತಾ ಇದೆ ನೋಡಿ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಇದುವರೆಗೆ ತನಿಖಾಧಿಕಾರಿಯಾಗಿದ್ದಂತಹ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರ ವರ್ಗಾವಣೆ ಹಿಂದೆ ಶಾಸಕರ ಕೈವಾಡ ಇದೆ ಅನ್ನೋ ಸುದ್ದಿ ಬರ್ತಾ ಇದೆ ಹಾಗಾದ್ರೆ ಆ ಶಾಸಕ ಯಾರು ಬ್ರೇಕಿಂಗ್ ನ್ಯೂಸ್ ದಕ್ಷಿಣ ಕನ್ನಡದ ಶಾಸಕರೊಬ್ಬರ ಒತ್ತಡದಿಂದ ಟ್ರಾನ್ಸ್‌ಫರ್ ಆಗಿರಬಹುದು ಅನ್ನೋದು ಮಗದೊಂದು ಕಡೆ ಕಾಡ್ತಾ ಇರುವಂತ ಅನುಮಾನ ಬಿಕಾಸ್ ಒಂದು ಮಂಗಳೂರು ಆ ಭಾಗದಲ್ಲಿ ಇನ್ಕ್ವೈರಿ ನಡೀತಾ ಇದೆ ಹಾಗಾಗಿ ಆ ಭಾಗದ ಶಾಸಕರೊಬ್ಬರು ಒತ್ತಡ ಹಾಕಿದ್ದಾರೇನೋ ಅಂತ ಕಿಶೋರ್ ಶೆಟ್ಟಿ ಬಿಡುಗಡೆಗೂ ಕೂಡ ಒತ್ತಾಯಿಸಿದ್ರಂತೆ ಆ ಶಾಸಕರು ಟ್ರಾನ್ಸ್‌ಫರ್ ಅಂದ್ರೆ ಡ್ಯಾನ್ಸ್ ಕೋರಿಯೋಗ್ರಾಫರ್ ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಬಂಧಿಸಿದ್ದಂತ ಶಿವಪ್ರಕಾಶ್ ನಾಯಕ್ ಶಿವಪ್ರಕಾಶ್ ಅವರ ಮೇಲೆ ಒತ್ತಡವನ್ನು ಹೇರಿದ್ರು ಸ್ಥಳೀಯ ಶಾಸಕರು ಆಗ ಶಾಸಕರ ಮಾತನ್ನ ಕೇಳಿರಲಿಲ್ಲ ಇದೆ ಇನ್ವೆಸ್ಟಿಗೇಷನ್ ಆಫೀಸರ್ ಗೆ ಟ್ರಾನ್ಸ್‌ಫರ್ ಆದರಲ್ಲ ಶಿವಕುಮಾರ್ ಶಾಸಕರ ಮಾತು ಕೇಳದ ತನಿಖಾಧಿಕಾರಿ ಇದೀಗ ಎತ್ತಂಗಡಿ ವರ್ಗಾವಣೆ ಅನುಷ್ಯ ಅವರ ವಿಚಾರಣೆ ನಡೆಸಿದಂತ ಇನ್ಸ್ಪೆಕ್ಟರ್ ಶಿವಕುಮಾರ್ ಕಿಶೋರ್ ಶೆಟ್ಟಿಯನ್ನ ತನಿಖೆಯಿಂದ ಕೈಬಿಡೋದಕ್ಕೆ ಒತ್ತಾಯಿಸಿದ್ರಂತೆ ಶಾಸಕರು ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಕಿಶನ್ ಗುಡ್ ಮಾರ್ನಿಂಗ್ ಹರೀಶ್ ಅನ್ಕೊಳ್ಳೋದ್ರದ್ದು ಏನೇನು ನಡೀತಾ ಇದೆ ಖಂಡಿತ ಹರೀಶ್ ಯಾಕಂದ್ರೆ ಇತ್ತೀಚಿನ ದಿನಗಳಷ್ಟು ಸಿಸಿಬಿಯ ಕೈಯಲ್ಲಿ ಎಲ್ಲ ಪ್ರಕರಣ ಇತ್ತು ಸದ್ಯ ಇವತ್ತಿನ ಬೆಳವಣಿಗೆ ನೋಡ್ತಾ ಹೋದ್ರೆ ರಾಜಕಾರಣಿಗಳ ಕೈಯಲ್ಲಿ ಈ ಪ್ರಕರಣ ಇದೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಖಡಕ್ ಆಗಿ ಈ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದಂತಹ ಸಿಸಿಬಿ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯ್ಕ್ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ ಬೆಂಗಳೂರಿಗೆ ಸಿಸಿಬಿ ಇನ್ಸ್ಪೆಕ್ಟರ್ ಆಗಿ ಹೊಸದಾಗಿ ಮಹೇಶ್ ಪ್ರಸಾದ್ ಎಂಬುವರು ಬಂದಿದ್ದಾರೆ ಈ ಪ್ರಕರಣದ ಉತ್ತುಂಗದ ಹಂತದಲ್ಲಿ ಇದ್ದಾಗ ಒಬ್ಬ ಇನ್ಸ್ಪೆಕ್ಟರ್ ಅನ್ನ ಈ ರೀತಿಯಾಗಿ ದಿಢೀರ್ ವರ್ಗಾವಣೆ ಮಾಡಿರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಮತ್ತೆ ಅಷ್ಟೇ ಅನುಮಾನಕ್ಕೆ ಕೂಡ ಕಾರಣವಾಗಿರುವಂತದ್ದು ಅಲ್ಲ ಒಂದ್ ಕಡೆ ಕಿಶನ್ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಕೂತಿರುವಂತಹ ಘಟಾನುಘಟಿ ನಾಯಕರು ಸರ್ಕಾರ ಇದಕ್ಕೆ ಬದ್ಧವಾಗಿದೆ ಯಾವುದೇ ಸಂದರ್ಭದಲ್ಲಿ ಕೂಡ ಯಾರು ತಪ್ಪು ಮಾಡಿದ್ರು ಬಿಡಲ್ಲ ಎನ್ಕ್ವೈರಿ ಜಾರಿಯಲ್ಲಿರುತ್ತೆ ಅಂತೆಲ್ಲ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಅಲ್ಲಿ ನಡೆಯುವ ಬೆಳವಣಿಗೆ ಬೇರೆ ಆಗ್ತಿದೆಯಲ್ಲ ಹರೀಶ್ ರಾಜಕಾರಣಿಗಳ ಭರವಸೆ ಮಾತುಗಳು ಹೀಗೆ ಇರುತ್ತೆ ಅನ್ನೋದೇ ನಮ್ಗೆ ಮೊದಲು ಕೂಡ ಗೊತ್ತು ಯಾಕಂದ್ರೆ ಕಿಶೋರ್ ಶೆಟ್ಟಿ ಅರೆಸ್ಟ್ ಆದ ತಕ್ಷಣ ಮಂಗಳೂರಿನ ಒಬ್ಬ ಶಾಸಕರು ಶಿವಪ್ರಕಾಶ್ ಗೆ ಕರೆ ಮಾಡ್ತಾರೆ ಕಿಶೋರ್ ಶೆಟ್ಟಿಯನ್ನ ಈ ಪ್ರಕರಣದಿಂದ ಬಿಡ್ಬೇಕು ಅನ್ನೋ ಒತ್ತಾಯ ಮಾಡ್ತಾರೆ ಸ್ವತಃ ಸಿಸಿಬಿ ಮೂಲಗಳೇ ಇದನ್ನ ಸ್ಪಷ್ಟಪಡಿಸಿರುವಂತದ್ದು ಹಾಗಾಗಿ ಆ ಶಾಸಕನೇ ಸರ್ಕಾರಕ್ಕೆ ಒತ್ತಾಯ ಮಾಡಿ ಸಿಸಿಬಿ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯ್ಕ ಅವರನ್ನ ಈಗ ಎತ್ತಂಗಡಿ ಮಾಡಿರುವಂತದ್ದು ಸದ್ಯಕ್ಕೆ ಸತ್ಯವಾದ ಮತ್ತು ಇದ್ರ ಬಗ್ಗೆ ಬಹಳಷ್ಟು ಅನುಮಾನಗಳು ಕೂಡ ಎಡೆ ಮಾಡಿ ಕೊಟ್ಟಿರುವಂತದ್ದು ಮತ್ತೊಂದು ಆಯಾಮದಲ್ಲಿ ಗಮನಿಸ್ತಾ ಹೋದ್ರೆ ಅನುಷ್ಯ ಅವರನ್ನ ಈ ಪ್ರಕರಣದಿಂದ ಎಸ್ಕೇಪ್ ಮಾಡೋಕೆ ಅವರನ್ನ ಸೇವ್ ಮಾಡೋಕೆ ಹಲವಾರು ಕಾರಣದ ಕೈಗಳೀಗ ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಸದ್ಯದ ತಿಳಿದು ಬಂದಿರುವಂತ ಮಾಹಿತಿ ಯಾಕಂದ್ರೆ ಅನುಷ್ಯ ಅವರ 6 ಸಿಮ್ ಕಾರ್ಡ್ಗಳನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಈ 6 ಸಿಮ್ ಕಾರ್ಡ್ಗಳನ್ನ ವಶಕ್ಕೆ ಪಡೆದ ತಕ್ಷಣವಾಗಿ ಸಿಸಿಬಿ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಶಾಕ್ ಆಗಿತ್ತು ಯಾಕಂದ್ರೆ ರಾಜ್ಯದ 4 ಪ್ರಭಾವಿ ನಾಯಕರಿಗೆ ಅನುಷ್ಯ ಅವರು ಕರೆ ಮಾಡ್ತಾರೆ ಸೆಪ್ಟೆಂಬರ್ 24ನೇ ತಾರೀಕು ಅನುಷ್ಯ ಅವರಿಗೆ ನೋಟಿಸ್ ಬರುತ್ತೆ ನೋಟಿಸ್ ಬಂದ ದಿನ ಮತ್ತು ಅದರ ಮಾರನೇ ದಿನ ಅನುಷ್ಯ ಅವರು ನೇರವಾಗಿ ಕರೆ ಮಾಡ್ತಾರೆ ಅದರಲ್ಲಿ ಒಂದು ಮಾಜಿ ಸಿಎಂ ಗೆ ಕರೆ ಹೋಗುತ್ತೆ ಇನ್ನೊಂದು ಕರೆ ಮಾಜಿ ಸಿಎಂ ಪುತ್ರನಿಗೆ ಹೋಗುತ್ತೆ ಮತ್ತೊಂದು ಕರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆರಿಸಿ ಬಂದಂತಹ ಒಬ್ಬ ರಾಜ್ಯ ನಾಯಕನಿಗೆ ಹೋಗುತ್ತೆ ಮತ್ತೊಂದು ಕರೆ ಬೆಂಗಳೂರಿನ ಒಬ್ಬ ಸಂಸದನಿಗೆ ಹೋಗುತ್ತೆ 4 ಕರೆಗಳು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಾಗಿ ಹೋಗುತ್ತೆ ಹಾಗಾಗಿ ಅವರೆಲ್ಲರನ್ನ ಕೂಡ ಅನುಷ್ಯ ಅವರು ಕಾಂಟ್ಯಾಕ್ಟ್ ಮಾಡಿ ಈ ಪ್ರಕರಣದಿಂದ ತನ್ನನ್ನ ಬಚಾವ್ ಮಾಡಿ ಅನ್ನೋದು ಕೇಳ್ಕೊಂಡಿದ್ದಾರೆ ಅನ್ನೋದು ಸದ್ಯ ಸಿಸಿಬಿಯ ಅನುಮಾನಗಳು ಈ ನಿಟ್ಟಿನಲ್ಲಿ ಎಲ್ಲಾ ಸಿಸಿಬಿ ತಂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಮತ್ತೆ ಅವರ ಕಾಲ್ ಹಿಸ್ಟ್ರಿಯನ್ನ ಕೂಡ ತೆಗೆಯುತ್ತಾ ಇರುವಂತದ್ದು ಆ ಒಟ್ಟಿನಲ್ಲಿ ಮಂಗಳೂರಿನ ಡ್ರಗ್ಸ್ ಪ್ರಕರಣ ಅತ್ಯಂತ ಗಂಭೀರವಾದ ವಿಚಾರ ಈ ಕಿಶೋರ್ ಶೆಟ್ಟಿ ಇದಾನಲ್ಲ ಆತನ ಇನ್ಫ್ಲೂಯೆನ್ಸ್ ಏನಿದು
ಕಿಶೋರ್ ಶೆಟ್ಟಿ ಮಂಗಳೂರಿನ ಒಬ್ಬ ಸ್ಥಳೀಯ ಉದ್ಯಮಿ ಜೊತೆ ಕೈಜೋಡಿಸಿದ್ದ, ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿ. ಆ ಉದ್ಯಮಿ ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ತಾ ಇರುವಂತದ್ದು, ಆತನ ಬುಕ್ಕಿಂಗ್ ಅಂಗೆ ಇದೇ ಕಿಶೋರ್ ಶೆಟ್ಟಿ ಅರೆಸ್ಟ್ ಆಗುವ ಒಂದು 2-3 ವಾರಗಳ ಹಿಂದೆ ಮಂಗಳೂರಿನ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಪಾರ್ಟಿಯನ್ನು ಕೊಡಿಸಿದ್ದ. ಅದು ಡ್ರಗ್ಸ್ ಪಾರ್ಟಿ ಅನ್ನೋದು ಸಿಸಿಬಿ ಪೊಲೀಸ್ಗೆ ಗೊತ್ತಿರುವಂತದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕಿಶೋರ್ ಶೆಟ್ಟಿಯನ್ನ ಬಾಯಿ ಬಿಟ್ರೆ ಈ ಉದ್ಯಮ ಆಗಿರ್ಬೋದು, ಆತನ ಜೊತೆ ಇರುವಂತಹ 25 ಮಂದಿ ಬುಕ್ಕಿಗಳಾಗಿರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಮಾಫಿ ಆಗಿರ್ಬೋದು, ಎಲ್ಲವೂ ಕೂಡ ಅಂದರ್ ಆಗುವ ಚಾನ್ಸಸ್ ಇದೆ. ಹಾಗಾಗಿ ಕಿಶೋರ್ ಶೆಟ್ಟಿ ಯಾಕೆ ಕಿಶೋರ್ ಶೆಟ್ಟಿ ಕಿಶನ್ ಲಿಸನ್ ಕಿಶೋರ್ ಶೆಟ್ಟಿಯನ್ನ ಬಚಾವ್ ಮಾಡಬೇಕು ಅಂತ ಆ ಭಾಗದ ಯಾರ ಶಾಸಕರು ಇನ್ಫ್ಲುಯೆನ್ಸ್ ಹಾಕಿದ್ದಾರಂತೆ, ಒತ್ತಡ ಮಾಡ್ತಿದ್ದಾರಂತೆ, ಹೌದಾ ಯಾಕೆ? ಕಿಶೋರ್ ಶೆಟ್ಟಿಯ ಬಂಧನ ಆಗದ ತಕ್ಷಣವಾಗಿ ಇಡೀ ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಒಂದು ರೀತಿಯಾಗಿ ಬೆಚ್ಚಿ ಬೀಳುತ್ತೆ. ಯಾಕಂದ್ರೆ ಈ ಬೆಟ್ಟಿಂಗ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು ಮಂಗಳೂರು ಒಬ್ಬ ಪ್ರತಿಷ್ಠಿತ ಯುವ ಉದ್ಯಮಿ. ಆ ಯುವ ಉದ್ಯಮಿ ಶಾಸಕರ ಜೊತೆ ಬಹಳಷ್ಟು ಆಪ್ತವಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಶಾಸಕನ ಅತ್ಯಾಪ್ತ ಕೂಡ ಆಗಿದ್ದಾರೆ. ಹಾಗಾಗಿ ಆ ಉದ್ಯಮಿ ಶಾಸಕನ ಮೂಲಕವಾಗಿ ಸಿಸಿಬಿ ಪೊಲೀಸರಿಗೆ ಒತ್ತಡ ಹೇರಿ ಕಿಶೋರ್ ಶೆಟ್ಟಿಯನ್ನು ಈ ಬಂಧನದಿಂದ ಅಂದ್ರೆ ಈ ಪ್ರಕರಣದಿಂದ ಮುಕ್ತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಒತ್ತಡವನ್ನು ಹೇರಿ ಬಂತದ್ದು. ಹಾಗಾಗಿ ಶಾಸಕ ಸಿಸಿಬಿ ಪೊಲೀಸರಿಗೆ ಒತ್ತಡ ಹಾಕಿರುವಂತದ್ದು ಹರೀಶ್ ನಾಗರಾಜ್. ಓಕೆ, ಈಗ ಹೊಸಬರು ಬಂದಿದ್ದಾರೆ, ಕಾಪುವಿನ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಕೇಳ್ಪಟ್ವಿ, ಈಗ ಮೊದ್ಲಿಂದ ಶುರು ಮಾಡ್ತಾರ ಅವರು, ವಾಟ್ ನೆಕ್ಸ್ಟ್, ಏನಾಗುತ್ತೀಗ? ಈಗಾಗಲೇ ಮಹೇಶ್ ಪ್ರಸಾದ್ ಅವರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ಉತ್ತಮವಾದ ಅಭಿಪ್ರಾಯ ಇದೆ. ಯಾಕಂದ್ರೆ ಪುತ್ತೂರು ಠಾಣೆಯಲ್ಲಿ ಸುಮಾರು 2.5-3 ವರ್ಷಗಳ ಕಾಲ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದವರು. ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಒತ್ತಡಗಳಿಗೆ ಮಹೇಶ್ ಪ್ರಸಾದ್ ಅವರು ಮಡುಗಿರ್ಲಿಲ್ಲ. ಆನಂತರವಾಗಿ ಕಾಪುವಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ನಿಯುಕ್ತಿಗೊಂಡಿದ್ರು, ಸದ್ಯ ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಸಿಸಿಬಿ ಇನ್ಸ್ಪೆಕ್ಟರ್ ಆಗಿ ಬಂದಿರುವಂತದ್ದು. ಹಾಗಾಗಿ ಮಹೇಶ್ ಪ್ರಸಾದ್ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. ಈ ಪ್ರಕರಣವನ್ನ ಶಿವಪ್ರಕಾಶ್ ನಾಯಕ್ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದಾರೋ ಅದೇ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಶಿವಪ್ರಕಾಶ್ ನಾಯಕ್ ಇಂದ ಕೇಸ್ ನ ಪಿಂಚುಪಿನ ಮಾಹಿತಿಯನ್ನು ಕೂಡ ಮಹೇಶ್ ಪ್ರಸಾದ್ ಅವರು ಪಡ್ಕೊಂಡಿದ್ದಾರೆ. ಆದ್ರೆ ರಾಜಕೀಯ ನಾಯಕರು ಮತ್ತೆ ಅವರನ್ನ ಮುಕ್ತವಾಗಿ ಕೇಸ್ ಅನ್ನ ಹ್ಯಾಂಡಲ್ ಮಾಡಕ್ಕೆ ಬಿಡಬೇಕಷ್ಟೇ ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಈ ಕ್ಷಣದ ಮಾಹಿತಿಗಾಗಿ.